ಕರ್ನಾಟಕ ಸ್ಟುಡಿಯೋ ಟಾಪ್ ಫೈವ್ ಪೊಲಿಟಿಕಲ್ ನ್ಯೂಸ್ ಗೆ ಸ್ವಾಗತ. ನಂಬರ್ ಒನ್, ಉಪಚುನಾವಣೆಯ ರಣರಂಗದಲ್ಲಿ ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಆರ್ಆರ್ ನಗರ ಜೆಡಿಎಸ್ ಅಧ್ಯಕ್ಷರು ಸೇರಿದಂತೆ ಕ್ಷೇತ್ರದ ಬಹುತೇಕ ಜೆಡಿಎಸ್ ಪದಾಧಿಕಾರಿಗಳು ಕಾಂಗ್ರೆಸ್ಗೆ ಜಂಪ್ ಆಗಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಬ್ರದರ್ಸ್ 200ಕ್ಕೂ ಹೆಚ್ಚು ಜನತಾದಳದ ಮುಖಂಡರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡರು. ಬಹುತೇಕ ಪದಾಧಿಕಾರಿಗಳ ಸೇರ್ಪಡೆಯೊಂದಿಗೆ ಜೆಡಿಎಸ್ ಪಾಳೆಯ ಖಾಲಿ ಖಾಲಿಯಾದಂತಾಗಿದೆ. ರಾಜರಾಜೇಶ್ವರಿ ನಗರ ಕುರುಕ್ಷೇತ್ರದಲ್ಲಿ ಬಂಡೆ ಮಾಸ್ಟರ್ ಪ್ಲಾನ್ ಸಕ್ಸಸ್ ಆಗಿದೆ. ನಂಬರ್ ಟು, ಕಾಂಗ್ರೆಸ್ ಸೇರ್ಪಡೆಗೊಂಡ ಆರ್ಆರ್ ನಗರ ಜೆಡಿಎಸ್ ನಾಯಕರ ಲಿಸ್ಟ್ ಅನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಿಡುಗಡೆ ಮಾಡಿದ್ದಾರೆ. ಇದೊಂದು ಐತಿಹಾಸಿಕ ದಿನ. ಈ ಜೆಡಿಎಸ್ ಮುಖಂಡರೆಲ್ಲರೂ ಜೆಡಿಎಸ್ ಶಾಲು ಹಾಕಿಕೊಂಡೇ ಕಾಂಗ್ರೆಸ್ ಕಚೇರಿಗೆ ಬರುತ್ತೇವೆ, ಅದನ್ನು ಇಲ್ಲೇ ತೆಗೆದಿಟ್ಟು ಕಾಂಗ್ರೆಸ್ ಶಾಲು ಹಾಕಿಕೊಳ್ಳುತ್ತೇವೆ ಎಂದಿದ್ರು. ಆದರೆ ನಾನೇ ಬೇಡ ಅಂದೆ. ಹಾಗೆಲ್ಲ ಮಾಡಬೇಡಿ ಅಂತ ನಾನೇ ಹೇಳಿದೆ. ಈಗಲೇ ಅವರು ಏನೇನೋ ಟೆನ್ಷನ್ನಲ್ಲಿದ್ದಾರೆ. ಇದು ಇನ್ನೊಂದು ಆಗೋದು ಬೇಡ ಅಂತ ಹೇಳಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿದ್ರು. ಈ ಮೂಲಕ ಬಂಡೆ ಆಟ ನಡೆಯಲ್ಲ ಎಂದಿದ್ದ ಮಾಜಿ ಸಿಎಂ ಕುಮಾರಸ್ವಾಮಿಗೆ ತಿರುಗೇಟು ಕೊಟ್ಟಿದ್ದಾರೆ. ನಂಬರ್ ತ್ರೀ, ಆರ್ಆರ್ ನಗರದಲ್ಲಿ ಜೆಡಿಎಸ್ ಬ್ರಿಗೇಡ್ ಬರಿದಾಗುತ್ತಿದ್ದಂತೆ ಅಭ್ಯರ್ಥಿ ಕೃಷ್ಣಮೂರ್ತಿ ಕಣ್ಣೀರು ಹಾಕಿದ್ದಾರೆ. ನಾನು ಖಂಡಿತವಾಗಿಯೂ ಹರಕೆಯ ಕುರಿಯಲ್ಲ, ನನಗೇನಾದರೂ ಹೇಳಿ ಪರವಾಗಿಲ್ಲ, ಆದರೆ ಕುಮಾರಸ್ವಾಮಿ ಅವರಿಗೆ ಏನು ಹೇಳಬೇಡಿ. ಕುಮಾರಸ್ವಾಮಿ ಪಕ್ಷದ ಏಳಿಗೆಗಾಗಿ ಸತ್ತು ಬದುಕುತ್ತಿದ್ದಾರೆ ಎಂದು ಕಣ್ಣೀರಿಟ್ಟಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಹೆಚ್ ಡಿಕೆ, ನನ್ನ ಹೃದಯದ ನೋವನ್ನ ನಮ್ಮ ಅಭ್ಯರ್ಥಿ ಭಾವನಾತ್ಮಕವಾಗಿ ಹೇಳಿದ್ದಾರೆ. ರಾಷ್ಟ್ರೀಯ ಪಕ್ಷಗಳ ವ್ಯಾಮೋಹ ಬಿಡಿ, ರಾಜ್ಯದ ಗೌರವ ಕಾಪಾಡುವ ಜೆಡಿಎಸ್ ಪಕ್ಷದ ಮೇಲೆ ನಂಬಿಕೆ ಇಡಿ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ನಂಬರ್ ಫೋರ್, ಕಾಂಗ್ರೆಸ್ ಜೆಡಿಎಸ್ನಲ್ಲಿ ಪಕ್ಷಾಂತರ ಪರ್ವ ನಡೆಯುತ್ತಿದ್ರೆ ಬಿಜೆಪಿ ಬೂತ್ ಮಟ್ಟದ ಕಾರ್ಯಾಚರಣೆಗಿಳಿದಿದೆ. ಬೈ ಎಲೆಕ್ಷನ್ ನಡೆಯುತ್ತಿರುವ ಎರಡು ಕ್ಷೇತ್ರದಲ್ಲಿ ನಾವು ಈಗಾಗಲೇ ಗೆದ್ದಾಗಿದೆ, ಗೆಲುವಿನ ಅಂತರವಷ್ಟೇ ಬಾಕಿ ಇದೆ ಎಂದು ಸಿಎಂ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜರಾಜೇಶ್ವರಿ ನಗರದಲ್ಲಿ ಮುನಿರತ್ನ 40,000 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ. ನಂಬರ್ ಫೈವ್, ಉತ್ತರ ಕರ್ನಾಟಕದ ಭೀಮಾ ತೀರದಲ್ಲಿ ಪ್ರವಾಹದ ಅಬ್ಬರ ಏರುತ್ತಲೇ ಇದೆ. ನೆರೆಯಲ್ಲಿ ನೊಂದವರ ಗೋಳು ಮುಗಿಲು ಮುಟ್ಟಿದೆ. ಇಷ್ಟಾದರೂ ಪ್ರಧಾನಿ ಮೋದಿ ಕರ್ನಾಟಕವನ್ನು ಮಾತ್ರ ನಿರ್ಲಕ್ಷಿಸುತ್ತಿದ್ದಾರೆ ಎಂದು ಪ್ರತಿಪಕ್ಷ ನಾಯಕರು ಆರೋಪಿಸಿದ್ದಾರೆ. ನೆರೆಯ ಆಂಧ್ರ ತೆಲಂಗಾಣ ಸಿಎಂಗಳ ಜೊತೆ ಮಾತನಾಡಿ ಪರಿಹಾರದ ಭರವಸೆ ನೀಡುತ್ತೀರಿ. ತಮಗೆ ಕನ್ನಡಿಗರು ಅಂದರೆ ಇಷ್ಟ ಇಲ್ಲವಾ, ಅಥವಾ ನಮ್ಮ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಇಷ್ಟವಿಲ್ಲವಾ ಎಂದು ಶಾಸಕ ಪ್ರಿಯಾಂಕ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರಶ್ನಿಸಿದ್ದಾರೆ. ವೀಕ್ಷಕರೇ, ರಾಜರಾಜೇಶ್ವರಿ ನಗರದಲ್ಲಿ ಜೆಡಿಎಸ್ ನಾಯಕರನ್ನು ಸೆಳೆದ ಡಿಕೆ ಪ್ಲಾನ್ ಸಕ್ಸಸ್ ಆಗುತ್ತಾ? ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಗೆದ್ದೇ ಗೆಲ್ತಾರ? ಖಾಲಿ ಮನೆಯಲ್ಲಿ ಉಳಿದಿರೋ ದಳಪತಿಗಳನ್ನ ಕಣ್ಣೀರೇ ಕಾಪಾಡುತ್ತಾ? ಆರ್ಆರ್ ನಗರ ಕುರುಕ್ಷೇತ್ರದಲ್ಲಿ ಮುನಿರತ್ನ 40,000 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸುತ್ತಾರಾ? ಪರಿಹಾರದ ವಿಚಾರದಲ್ಲಿ ಪ್ರಧಾನಿ ಮೋದಿ ಕರ್ನಾಟಕವನ್ನು ನಿರ್ಲಕ್ಷಿಸುತ್ತಿದ್ದಾರಾ, ಅಥವಾ ಅವರಿಗೆ ಸಿಎಂ ಯಡಿಯೂರಪ್ಪನವರು ಇಷ್ಟವಿಲ್ಲವಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ರೋಚಕ ರಾಜಕೀಯದ ಸುದ್ದಿಗಳಿಗಾಗಿ ನಮ್ಮ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.